ಅರ್ವಿಯ ಅರ್ವಿಯ ಅರ್ವಿಯ, ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರೂ ಅರ್ವಿಯ ಅಂದರೆ ಅರವಿಂದ್ ಆಗೂ ದಿವ್ಯ ಹುರುಡುಗ. ಹೌದು, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್, ಫೇಸ್ಬುಕ್ ಯಾವುದೇ ಆಗಲಿ, ಎಲ್ಲ ಕಡೆ ಇವರದೇ ಸದ್ದು. ಬಿಗ್ ಬಾಸ್ ಬರುವ ಮೊದಲು ಇವರಿಬ್ಬರ ಪರಿಚಯ ಜನಕ್ಕೆ ಅಷ್ಟೊಂದು ಇರಲಿಲ್ಲ. ಆದರೆ ಬಿಗ್ ಬಾಸ್ನಿಂದಾಗಿ ಇವರಿಬ್ಬರನ್ನ ಕರ್ನಾಟಕದಲ್ಲಿ ಗೊತ್ತಿಲ್ಲದೇ ಇರುವವರೇ ಇಲ್ಲ ಅನಿಸುತ್ತೆ. ಎಸ್, ಬಿಗ್ ಬಾಸ್ ಇವರಿಬ್ಬರಿಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡಿದೆ. ಎಲ್ಲೋ ಇದ್ದ ಅರವಿಂದ್, ಇನ್ನೆಲ್ಲೋ ಇದ್ದ ದಿವ್ಯಾ ಹುಡುಗ ಬಿಗ್ ಬಾಸ್ ಮನೆಯಲ್ಲಿ ಭೇಟಿಯಾದರು. ಜೋಡಿ ಟಾಸ್ಕ್ ಇವರಿಬ್ಬರನ್ನ ಹತ್ತಿರ ಮಾಡಿಸಿತ್ತು. ಈ ಟಾಸ್ಕ್ ಇವರನ್ನ ಎಷ್ಟು ಹತ್ತಿರ ಮಾಡಿಸ್ತು ಅಂದ್ರೆ, ಬಿಗ್ ಬಾಸ್ ಕೊನೆಯ ದಿನಗಳಲ್ಲಿ ಒಬ್ಬರನ್ನ ಒಬ್ಬರು ಬಿಟ್ಟಿರೋದಕ್ಕೆ ಆಗಲ್ಲ ಅನ್ನುವಷ್ಟು, ವಿರಹ ವೇದನೆ ಅನುಭವಿಸುವಷ್ಟು ಹತ್ತಿರ ಮಾಡಿಸಿತ್ತು. ಪ್ರತಿ ಬಿಗ್ ಬಾಸ್ ಸೀಸನ್ ಅಲ್ಲೂ ಒಂದಲ್ಲ ಒಂದು ಜೋಡಿ ಇರುತ್ತೆ. ಆದರೆ ಈ ಜೋಡಿಯಷ್ಟು ಯಾರು ಕೂಡ ಫೇಮಸ್ ಆಗಿಲ್ಲ. ಯೂಟ್ಯೂಬ್ನಲ್ಲಿ ಇವರದೇ ಜಾಸ್ತಿ ವಿಡಿಯೋಗಳು ಹರಿದಾಡ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ದಿನದಿಂದ ದಿನಕ್ಕೆ ಇವರ ಫ್ಯಾನ್ಸ್ ಪೇಜ್ಗಳು ಹಾಗೂ ಫಾಲೋವರ್ಸ್ಗಳು ಹೆಚ್ಚಾಗುತ್ತಿದ್ದಾರೆ. ನಮ್ಮ ಚಾನಲ್ನಲ್ಲೂ ಕೂಡ ಇವರಿಬ್ಬರ ಯಾವುದೇ ವಿಡಿಯೋ ಹಾಕಿದ್ರೂ ಅರವಿಂದ್ ದಿವ್ಯಾ ಸೂಪರ್ ಜೋಡಿ, ಇವರಿಬ್ಬರು ಬೇಗ ಮದುವೆ ಆಗಲಿ, ಕ್ಯೂಟ್ ಕಪಲ್ಸ್, ಸೂಪರ್ ಜೋಡಿ, ಲವ್ ಯು ದಿವ್ಯಾ ಅರವಿಂದ್, ಮಿಸ್ ಯು ದಿವ್ಯಾ ಅರವಿಂದ್ ಅಂತ ಕಮೆಂಟ್ಸ್ಗಳು ಬರ್ತಾ ಇದೆ. ಅದೆಲ್ಲ ಯಾಕೆ? ನೀವು ಕೂಡ ದಿವ್ಯಾ ಅರವಿಂದ್ಗೋಸ್ಕರ ಈ ವಿಡಿಯೋನ ನೋಡ್ತಾ ಇದ್ದೀರಾ. ನಾನು ಕಲಿಯುಗದ ರಾಧಾಕೃಷ್ಣನ ಇವರು ಅಂತ ಯಾಕೆ ಹೇಳಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ಕೂಡ ಅರವಿಂದ್ ಹಾಗೂ ದಿವ್ಯಾ ಹುರುಡುಗನ ತುಂಬ ಇಷ್ಟಪಡ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಬಿಗ್ ಬಾಸ್ ದಿವ್ಯಾ ಹುರುಡುಗ ಹಾಗೂ ಅರವಿಂದ್ ಕೆಪಿಯ ಯಾವುದೇ ನ್ಯೂ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ವಿಡಿಯೋ ಹಾಕಿದ ಕೂಡಲೇ ಮೊದಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಿಂದೂ ಪುರಾಣದಲ್ಲೇ ಪ್ರೀತಿ ಎನ್ನುವ ಶಬ್ದಕ್ಕೆ ಇನ್ನೊಂದು ಹೆಸರೇ ರಾಧಾಕೃಷ್ಣ. ರಾಧಾಕೃಷ್ಣರ ಪ್ರೀತಿ ಪ್ರಪಂಚದಲ್ಲೇ ಅತಿ ಸುಂದರವಾದ ಹಾಗೂ ಪರಿಶುದ್ಧವಾದ ಪ್ರೀತಿ. ಅದೇ ತರಹದ ಪರಿಶುದ್ಧವಾದ ಪ್ರೀತಿಯನ್ನ ಜನರು ಅರವಿಂದ್ ಹಾಗೂ ದಿವ್ಯಾ ಹುರುಡುಗ ನಡುವೆ ಕಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದ ಈ ಜೋಡಿ ಒಬ್ಬರನ್ನ ಒಬ್ಬರು ಬಿಟ್ಟಿರೋದಕ್ಕೆ ಆಗದಷ್ಟು ಹಚ್ಚಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ದಿವ್ಯಾಗೆ ಅನಾರೋಗ್ಯದ ಸಮಸ್ಯೆ ಉಂಟಾದಾಗ ಅರವಿಂದ್ ಮಾಡಿದ ಕೇರ್ ಹಾಗೂ ಅರವಿಂದ್ ಅವರಿಂದ ದೂರವಾದಾಗ ದಿವ್ಯಾ ಅವರ ಕರೆಯಲ್ಲಿ ಕಾಣಿಸಿಕೊಂಡ ವಿರಹವೇದನೆ, ದಿವ್ಯಾ ಇಲ್ಲದೆ ಇದ್ದಾಗ ಅರವಿಂದ್ ಅವರಿಂದ ಬಂದ ಕಣ್ಣೀರ ಹನಿ ಇವರ ಮಧ್ಯೆ ಇರುವ ಪ್ರೀತಿ ಹಾಗೂ ಕಾಳಜಿಯನ್ನು ತೋರಿಸುತ್ತೆ. ರಾಧಾಕೃಷ್ಣ ಒಂದಾಗಲು ಸಾಧ್ಯವಾಗಲಿಲ್ಲ, ಆದರೆ ಇಲ್ಲಿ ದಿವ್ಯಾ ಹುರುಡುಗ ಹಾಗೂ ಅರವಿಂದ್ ಒಂದಾಗೋದಂತೂ ಖಚಿತ. ಇಬ್ಬರ ಮಧ್ಯ ಪ್ರೀತಿ ಇರುವುದು ಇಬ್ಬರಿಗೂ ಗೊತ್ತು. ಅದನ್ನ ಹೇಳಿಕೊಳ್ಳದೆ ಇಬ್ಬರು ಮನಸ್ಸಲ್ಲೇ ಪ್ರೀತಿ ಮಾಡುತ್ತಿದ್ದಾರೆ. ಅವರ ಅಭಿಮಾನಿಗಳು ಅವರಿಬ್ಬರು ಬೇಗ ಒಂದಾಗಲೆಂದು ಅವರ ಮುದ್ದಾದ ಪೋಸ್ಟ್ಗಳನ್ನ ಪೋಸ್ಟ್ ಮಾಡಿ ಅವರ ಪ್ರೀತಿಯನ್ನ ಎತ್ತಿ ಹಿಡಿಯುತ್ತಿದ್ದಾರೆ. ಇನ್ನ ಎಲ್ಲಾ ಸೀಸನ್ ನಲ್ಲೂ ಪ್ರೇಮಿಗಳಿದ್ದರು. ಉದಾಹರಣೆಗೆ ತಿಲಕ್ ಶ್ವೇತಾ, ಪೂಜಾ ಗಾಂಧಿ ಅಯ್ಯಪ್ಪ, ಕವಿತಾ ಶಶಿ, ದೀಪಿಕಾ ಶೈನ್ ಶೆಟ್ಟಿ, ವಾಸುಕಿ ಭೂಮಿ ಶೆಟ್ಟಿ. ಆದರೆ ಇದೆಲ್ಲ ಜಸ್ಟ್ ಅಟ್ರಾಕ್ಷನ್ ಆಗಿತ್ತು. ಬಿಗ್ ಬಾಸ್ ಮನೆಯಿಂದ ಪರಿಚಯವಾಗಿ ಹೊರಬಂದ ಬಳಿಕ ಮದುವೆಯಾದ ಜೋಡಿ ಎಂದರೆ ಅದು ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಜೋಡಿ. ಆದರೆ ಅರವಿಂದ್ ಹಾಗೂ ದಿವ್ಯಾ ಹುರುಡುಗ ಜೋಡಿನೇ ವಿಭಿನ್ನ. ಇಲ್ಲಿ ಪರಿಶುದ್ಧವಾದ ಪ್ರೀತಿ ಕಾಣಿಸುತ್ತೆ. ಇವರಿಬ್ಬರು ಆದಷ್ಟು ಬೇಗ ಮದುವೆ ಆಗಲಿ ಎಂಬುದು ಕೂಡ ನಮ್ಮ ಆಶಯ. ನೀವು ಕೂಡ ದಿವ್ಯಾ ಹುರುಡುಗ ಹಾಗೂ ಅರವಿಂದ್ ಅವರ ಜೋಡಿ ಬೇಗ ಒಂದಾಗಬೇಕು ಅಂತ ಬಯಸೋದಾದ್ರೆ ಈಗಲೇ ಕಮೆಂಟ್ ಮಾಡಿ ತಿಳಿಸಿ.